बोलो सियावर रामचंद्र की, सियावर रामचंद्र की, सियावर रामचंद्र की। राम मंदिरवेंब कनसोंदु ननसागलु इन्नेनु केलवेई दिनगळु बाकी उळिदिदे। ವಿಪಕ್ಷಗಳೆಲ್ಲ ರಾಮ ಮಂದಿರ ಉದ್ಘಾಟನೆ ಆಗೋದೇ ಇಲ್ಲ ಎಂದು ವ್ಯಂಗ್ಯ ಮಾಡುತ್ತಿರುವಾಗಲೇ ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ರಾಮ ಮಂದಿರದ ದಿನಾಂಕವನ್ನ ಘೋಷಿಸಿದ್ದು ಎಲ್ಲವೂ ಈಗ ಹಳೆಯ ಕತೆ. ನಮ್ಮ ಸರ್ಕಾರ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ದಿನಾಂಕವೊಂದನ್ನ ಘೋಷಣೆ ಮಾಡಿ ಸುಮ್ಮನೆ ಕೈ ತೊಳೆದುಕೊಂಡಿಲ್ಲ. ರಾಮ ಮಂದಿರ ಲೋಕಾರ್ಪಣೆಯ ಪ್ರತಿಯೊಂದು ಹಂತದಲ್ಲಿಯೂ ಪ್ರಧಾನಿ ಮೋದಿ ದೇಶದ ಜನತೆಯನ್ನ ಸೇರಿಸಿಕೊಳ್ಳುತ್ತಿದ್ದಾರೆ. ರಾಮ ಮಂದಿರ ಸರ್ಕಾರದ ಹಣದಿಂದ ನಿರ್ಮಾಣವಾಗುತ್ತಿಲ್ಲ, ಬದಲಾಗಿ ರಾಮ ಭಕ್ತರು ನೀಡಿದ ಕಾಣಿಕೆ ಹಣದಲ್ಲಿಯೇ ನಿರ್ಮಾಣಗೊಂಡಿದೆ ಅನ್ನೋದು ಎಲ್ಲರಿಗೂ ತಿಳಿದಿರೋ ವಿಚಾರ. ಹೀಗಾಗಿ ದೇಶದಲ್ಲಿರುವ 10 ಕೋಟಿ ಜನರ ಮನೆಗೂ ರಾಮಲಲ್ಲಾ ಪ್ರತಿಷ್ಠಾಪನೆ ಆಹ್ವಾನ ಪತ್ರಕ್ಕೆ ತಲುಪಿಸೋಕೆ ನಮ್ಮ ಸರ್ಕಾರ ಸಕಲ ಸಿದ್ಧತೆ ನಡೆಸಿದೆ ಎಂಬ ವಿಚಾರ ನಿಮಗೆ ಗೊತ್ತಾ? ಇದು ಮಾತ್ರವಲ್ಲದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕನ್ನಡಿಗರನ್ನ ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕೆಂಬ ನಿಟ್ಟಿನಲ್ಲಿ ಧಾರವಾಡದಿಂದ ಅಯೋಧ್ಯೆಗೆ ವಿಶೇಷ ರೈಲು ಬಿಡುವ ಬಗ್ಗೆ ರೈಲ್ವೆ ಇಲಾಖೆಯೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಇದು ಮಾತ್ರವಲ್ಲದೆ ರಾಮಲಲ್ಲಾನ ಪ್ರತಿಷ್ಠಾಪನೆ 2024 ಜನವರಿ 22ರಂದು ಆದರೂ ಸಹ ನವೆಂಬರ್ 5ರಿಂದಲೇ ಪ್ರತಿಷ್ಠಾಪನೆಯ ವಿವಿಧ ಕಾರ್ಯಗಳು ಆರಂಭಗೊಂಡಿವೆ. ಮೊದಲನೇ ದಿನದಂದು 100 ಕ್ವಿಂಟಲ್ ಅಕ್ಕಿಯಿಂದ ಅಕ್ಷತೆ ತಯಾರಿಸಿ ಅಕ್ಷತೆ ಪೂಜೆ ನಡೆಸಲಾಗಿದ್ದು ರಾಮಲಲ್ಲಾನ ಈ ಅಕ್ಷತೆಯು ಪ್ರತಿಯೊಂದು ಮನೆಗೂ ಅಯೋಧ್ಯ ಟ್ರಸ್ಟ್ ತಲುಪಿಸಲಿದೆ. ರಾಮ ಮಂದಿರದ ಉದ್ಘಾಟನೆ ದಿನದಂದು ಕೋಟ್ಯಂತರ ಭಕ್ತರು ಅಯೋಧ್ಯೆಗೆ ಆಗಮಿಸುವ ನಿರೀಕ್ಷೆ ಇದೆ. ಆಗ ಕೊರೆಯುವ ಚಳಿ ಇರುವ ಸಮಯವಾಗಿರುವುದರಿಂದ ಆಗ ಭಕ್ತರಿಗೆ ವಾಸ್ತವ್ಯದ ಸಮಸ್ಯೆ ಉಂಟಾಗಬಹುದು. ಈ ನಿಟ್ಟಿನಲ್ಲಿಯೂ ಗಮನ ಹರಿಸಲಾಗಿದ್ದು 20 ಎಕರೆ ವ್ಯಾಪ್ತಿಯಲ್ಲಿ ರಾಮನ ಭಕ್ತರಿಗೆ ತಂಗಲು ಟೆಂಟ್ ನಿರ್ಮಾಣ ಮಾಡಲಾಗುತ್ತಿದೆ. ಇದರ ಜೊತೆಯಲ್ಲಿ ಹಾಸಿಗೆ ಹಾಗೂ ಹೊದಿಕೆಗಳ ವ್ಯವಸ್ಥೆ ಕೂಡ ಕೊಡಲಾಗುತ್ತೆ ಎಂದು ಮಂದಿರದ ಟ್ರಸ್ಟ್ ತಿಳಿಸಿದೆ. ಇನ್ನು ರಾಮ ಮಂದಿರ ಉದ್ಘಾಟನೆಗೆ ಭಾಗಿಯಾಗಲು ಸಾಧ್ಯವಾಗದ ಭಕ್ತರಿಗೂ ಹಲವು ಜವಾಬ್ದಾರಿಗಳನ್ನ ನೀಡಲಾಗಿದೆ. 48 ದಿನಗಳ ಕಾಲ ಬ್ರಹ್ಮ ಕಲಶೋತ್ಸವ ನಡೆಯಲಿದ್ದು ಪ್ರತಿಯೊಬ್ಬ ಭಾರತೀಯರು ತಮ್ಮ ಮನೆಯಲ್ಲಿ ದೀಪ ಬೆಳಗುವ ಮೂಲಕ ಈ ಕಾರ್ಯದಲ್ಲಿ ಭಾಗಿಯಾಗಬೇಕೆಂದು ತಿಳಿಸಲಾಗಿದೆ. ಇದು ಕೋಟ್ಯಂತರ ಹಿಂದೂಗಳ 5 ದಶಕಗಳ ಕನಸಾಗಿರೋದ್ರಿಂದ ರಾಮ ಮಂದಿರ ಉದ್ಘಾಟನೆಯ ದಿನದಂದು ಪ್ರತಿಯೊಬ್ಬರು ಮನೆಯ ಎದುರು 5 ದೀಪಗಳನ್ನು ಹಚ್ಚಬೇಕು ಅಂತ ಪೇಜಾವರ ಶ್ರೀಗಳು ಕರೆ ನೀಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯ ಪ್ರತಿಯೊಂದು ಹಂತದಲ್ಲಿಯೂ ಪ್ರತಿಯೊಬ್ಬ ಭಾರತೀಯ ಭಾಗಿಯಾಗಬೇಕು ಅನ್ನೋದೇ ಪ್ರಧಾನಿಗಳ ಆಶಯ. ಹೀಗಾಗಿ ಈ ಎಲ್ಲ ರೀತಿಯ ಪ್ರಯತ್ನಗಳನ್ನ ಅಯೋಧ್ಯ ಟ್ರಸ್ಟ್ ಮಾಡುತ್ತಿದೆ. ನಾವೆಲ್ಲ ಒಂದಾಗಿ ರಾಮಲಲ್ಲಾನ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗೋಣ, ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗೋಣ. ಜೈ ಶ್ರೀರಾಮ್.